हेलो डियर स्टूडेंट्स, वेलकम टू माय यूट्यूब चैनल इवी टॉक। प्रिय विद्यार्थी, ना यूट्यूब चैनल इवी टॉक के निम्हे स्वागत। इंग्लिश ग्रामर नानवे एक्सप्लेन टॉपिक क्वेश्चन टैग बे। क्वेश्चन टैग इज वन आफ द मोस्ट इंपॉर्टेंट ग्रामर टॉपिक अंत इंग्लिश लैंग्वेज बिकॉज क्वेश्चन टैग क्वेश्चन टैग आलमोस्ट मैक्सिमम एग्जाम केतर इत स्कूल एग्जाम ये स्कूल लेवल एग्जाम एस एस एल सी एग्जाम अब फर्स्ट लैंग्वेज सेकंड लैंग्वेज ये एग्जाम क्वेश्चन टैग बे क्वेश्चन केतर जो कॉम्पिटेटिव एग्जाम ना कॉम्पिटेटिव एग्जाम यूज मातीवे अंड आलो शुड यूज इट फॉर दैन स्पोकन इंग्लिश ना फॉर्मल रिटन इंग्लिश क्वेश्चन टैग यूज आगो स्पोकन इंग्लिश यूज मातीवे। ओके नाउ लेट्स सी द अबाउट क्वेश्चन टैग। सी देयर फर्स्ट ಕೆಲವೊಂದು ರೂಲ್ಸ್ ಗಳಿವೆ ಕ್ವೆಶ್ಚನ್ ಟ್ಯಾಗ್ ಅನ್ನು ಯಾವ ರೀತಿ ಮಾಡಬೇಕು ಅಥವಾ ಎಲ್ಲಿ ಬಳಸಬೇಕು ಅನ್ನೋದಕ್ಕೆ ಕೆಲವೊಂದು ರೂಲ್ ಇದೆ ಇಂಗ್ಲಿಷ್ ನಲ್ಲಿ। ಸೋ ಆ ರೂಲ್ ಅನ್ನು ಫಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಾದ್ಮೇಲೆ ನಾನು ಎಕ್ಸಾಂಪಲ್ ಕೊಡ್ತಾ ನಿಮಗೆ ಹೋಗ್ತೀನಿ। ಲೆಟ್ಸ್ ಸೀ ದ ಫಸ್ಟ್ ರೂಲ್ ಏನಿದೆ ನೋಡೋಣ। ಇನ್ ಕ್ವೆಶ್ಚನ್ ಟ್ಯಾಗ್ಸ್ ಈಚ್ ಸೆಂಟೆನ್ಸ್ ಹ್ಯಾಸ್ ಟೂ ಪಾರ್ಟ್ಸ್ ಅಂತ ಹೇಳ್ತೀವಿ ನಾವು। ಮೊದಲನೇ ರೂಲ್ ಏನಪ್ಪಾ ಅಂತಂದ್ರೆ ಈ ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ಯಾವಾಗಲೂ ಎರಡು ಪಾರ್ಟ್ಸ್ ಇರುತ್ತೆ। ಒಂದು ಸೆಂಟೆನ್ಸ್ ಕೊಡ್ತಾರೆ ನಿಮಗೆ ಎಕ್ಸಾಂಪಲ್ ಗೆ ಅದರಲ್ಲಿ ಎರಡು ಪಾರ್ಟ್ಸ್ ಇರುತ್ತೆ। ಸೋ ಅದು ಯಾವುದಪ್ಪಾ ಅಂತಾರೆ ಮೊದಲನೇ ಪಾರ್ಟ್ಸ್ ಸ್ಟೇಟ್ಮೆಂಟ್ ಇರುತ್ತೆ ಹೌದಾ। ಹೆಂಗ ಯಾವ್ತರ ಅಂತ ಐ ಆಮ್ ಎ ಟೀಚರ್ ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತೆ। ಸೊ ನೆಕ್ಸ್ಟ್ ಪಾರ್ಟ್ ಕ್ವೆಶ್ಚನ್ ಟ್ಯಾಗ್ ಇರುತ್ತೆ ಐ ಆಮ್ ಎ ಟೀಚರ್ ಅನ್ನೋದು ಸ್ಟೇಟ್ಮೆಂಟ್ ಆದರೆ ಆರ್ಂಟ್ ಐ ಅಂತ ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ। ಸೊ ಅಂದ್ರೆ ಅದು ಎರಡು ಪಾರ್ಟ್ಸ್ ಬರುತ್ತೆ ಒಂದು ಸೆಂಟೆನ್ಸ್ ಅಲ್ಲಿ। ಇನ್ನು ಎರಡನೇ ರೂಲ್ ನೋಡೋದಾದ್ರೆ ಈ ರೂಲ್ಸ್ ಅಲ್ಲಿ ಸೆಕೆಂಡ್ ಒನ್ ನೋಡೋದಾದ್ರೆ ಕ್ವೆಶ್ಚನ್ ಟ್ಯಾಗ್ ಈಸ್ ಅ ಶಾರ್ಟ್ ಕ್ವೆಶ್ಚನ್ ಆಡೆಡ್ ಟು ಎ ಸ್ಟೇಟ್ಮೆಂಟ್ ಯೂಶುವಲಿ ಕ್ವೆಶ್ಚನ್ ಟ್ಯಾಗ್ಸ್ ಆರ್ ಯೂಸ್ಡ್ ಇನ್ ಕನ್ವರ್ಸೇಷನ್ ಅಂಡ್ ನಾಟ್ ಇನ್ ಫಾರ್ಮಲ್ ರಿಟನ್ ಇಂಗ್ಲಿಷ್ ನೋಡ್ಲಿ। ಕ್ವೆಶ್ಚನ್ ಟ್ಯಾಗ್ ಈಸ್ ಅ ಶಾರ್ಟ್ ಕ್ವೆಶ್ಚನ್ ಅಂತ ಹೇಳ್ಬೋದು ನಾವು ಯಾವ ರೀತಿ ಅಂತಾರೆ ಹಿ ಈಸ್ ಕಮ್ ಟು ಮೈ ಹೌಸ್ ಈಸ್ ಹಿ ಇಸಂಟ್ ಹಿ ನೋಡ್ರಿ ಹಿ ಈಸ್ ಕಮ್ ಟು ಮೈ ಹೌಸ್ ಇಸಂಟ್ ಹಿ ಇಟ್ಸ್ ಅ ಶಾರ್ಟ್ ಕ್ವೆಶ್ಚನ್ ಅಂತ ಹೇಳ್ತೀವಿ ನಾವು। ಸೊ ಆಡ್ ಟು ಅ ಸ್ಟೇಟ್ಮೆಂಟ್ ಯೂಶುವಲಿ ಕ್ವೆಶ್ಚನ್ ಟ್ಯಾಗ್ಸ್ ಆರ್ ಯೂಸ್ಡ್ ಇನ್ ಅದು ಎಲ್ಲಿ ಯೂಸ್ ಮಾಡ್ತೀವಿ ಅಂತಾರೆ ಕನ್ವರ್ಸೇಷನ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು ಮಾತಾಡ್ತಿರ್ಬೇಕಾದ್ರೆ ನಾಟ್ ನ ಫಾರ್ಮಲ್ ರಿಟನ್ ಇಂಗ್ಲಿಷ್ ಹೆಚ್ಚಿಗೆ ನಾವು ರಿಟನ್ ಇಂಗ್ಲಿಷ್ ಅಲ್ಲಿ ಫಾರ್ಮಲ್ ರಿಟನ್ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಲ್ಲ ಹೆಚ್ಚಿಗೆ ನಾವು ಇದನ್ನ ಯೂಸ್ ಆಗೋದೇಪ್ಪ ಕನ್ವರ್ಸೇಷನ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇಸ್ಂಟ್ ಇಟ್ ಈಸ್ ಸಿ ಈ ತರ ಯೂಸ್ ಮಾಡ್ತಿರ್ತೀವಿ ನಾವು ನೀವು ಕೇಳಿರ್ತೀರ। ಸೊ ನೆಕ್ಸ್ಟ್ ನೋಡಿ ಮತ್ತೆ ಮುಂದಿನ ರೂಲ್ ಯಾವ್ದಿದೆ ನೋಡಿ ಇಲ್ಲಿ ದೀಸ್ ಟೂ ಪಾರ್ಟ್ಸ್ ಆರ್ ಸಪರೇಟೆಡ್ ಬೈ ದ ಕಾಮಾಸ್ ವಿಚ್ ಇಸ್ ಪುಟ್ ಆಫ್ಟರ್ ಎ ಸ್ಟೇಟ್ಮೆಂಟ್। ಇಲ್ಲಿ ನಾ ಹೇಳ್ತಾ ಇದ್ದೀನಿ ಮೊದಲನೇ ರೂಲ್ ಅಲ್ಲಿ ಅವು ಎರಡು ಪಾರ್ಟ್ ಬರುತ್ತೆ ಆ ಪಾರ್ಟ್ ಅನ್ನು ಯಾವ್ದು ಸಪರೇಟ್ ಮಾಡ್ತಾರೆ ಕಾಮಾ ಸಪರೇಟ್ ಮಾಡುತ್ತೆ ಆ ಎರಡು ಪಾರ್ಟ್ ಬರುತ್ತಲ್ಲ ಒಂದು ಸೆಂಟೆನ್ಸ್ ಅಲ್ಲಿ ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ಆ ಕ್ವೆಶ್ಚನ್ ಟ್ಯಾಗ್ ಎರಡು ಪಾರ್ಟ್ ಕೂಡ ಒಂದು ಕಾಮಾ ಇಡೋದ್ರ ಮುಖಾಂತರ ನಾವು ಸ್ಟೇಟ್ಮೆಂಟ್ ಅನ್ನು ಸಪರೇಟ್ ಮಾಡ್ತೀವಿ। ಮೂರನೇ ರೂಲ್ ನೋಡಲಿ ಇಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ಅ ಪಾಸಿಟಿವ್ ಇಟ್ ಕ್ಯಾರೀಸ್ ಅ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಇದು ತುಂಬಾನೇ ಇಂಪಾರ್ಟೆಂಟು। ಒಂದ್ ವೇಳೆ ನಾವು ಕೊಟ್ಟಿರುವಂತಹ ಸೆಂಟೆನ್ಸ್ ಏನಾದರೂ ಪಾಸಿಟಿವ್ ಇದ್ರೆ ಅದು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನ ತಗೊಂಡ್ಬರುತ್ತೆ। ನೆಕ್ಸ್ಟ್ ನೋಡಿ ಇಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ಅ ನೆಗೆಟಿವ್ ಒಂದ್ ವೇಳೆ ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಇಟ್ ಕ್ಯಾರೀಸ್ ಅ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಅದು ಏನ್ ತರುತ್ತೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನ ತಗೊಂಡ್ಬರುತ್ತೆ। ನೆಕ್ಸ್ಟ್ ನೋಡಿ ಫಿಫ್ತ್ ರೂಲ್ ಇಫ್ ದ ಸೆಂಟೆನ್ಸ್ ಕಂಟೈನ್ಸ್ ಮೇನ್ ವರ್ಬ್ ದ ಕ್ವೆಶ್ಚನ್ ಟ್ಯಾಗ್ ಇಸ್ ಫಾರ್ಮ್ಡ್ ಬೈ ಯೂಸಿಂಗ್ ಏನ್ ಆಕ್ಸಿಲರಿ ವರ್ಬ್ ಡೂ ಡೂ ಇರ್ಬೋದು ಡಸ್ ಇರ್ಬೋದು ಡಿಡ್ ಎಲ್ಲ ಯೂಸ್ ಮಾಡ್ತೀವಿ। ಇಫ್ ದ ಸೆಂಟೆನ್ಸ್ ಕಂಟೈನ್ಸ್ ಮೇನ್ ವರ್ಬ್ ಆ ಸೆಂಟೆನ್ಸ್ ಅಲ್ಲಿ ಮೇನ್ ವರ್ಬ್ ಇದೆ ಸೊ ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ ಯಾವುದೂ ಇಲ್ಲಪ್ಪ ಅಂತಾರೆ ಆಕ್ಸಿಲರಿ ವರ್ಬ್ ಯಾವುದೂ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ನಾವು ಡೂ ಅಥವಾ ಡಸ್ ಯೂಸ್ ಮಾಡ್ತೀವಿ। ನಾ ಎಕ್ಸಾಂಪಲ್ ಹೇಳ್ತಿರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಅಂತ। ಸಿಕ್ಸ್ತ್ ರೂಲ್ ನೋಡಲಿ ದ ಟೆನ್ಸ್ ಇನ್ ದ ಕ್ವೆಶ್ಚನ್ ಟ್ಯಾಗ್ ವಿಲ್ ಬಿ ದ ಸೇಮ್ ಆಸ್ ದ ಟೆನ್ಸ್ ಇನ್ ದ ಸ್ಟೇಟ್ಮೆಂಟ್ ನೋಡಲಿ ಹಿ ಈಸ್ ಕಮ್ ಟು ಮೈ ಹೌಸ್ ಅಂತ ಅದೇ ಅಲ್ಲಿ ಈಸ್ ಇದ್ದಾಗ ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ಇಸಂಟ್ ಹಿ ಅಂತಾನೆ ಆಗುತ್ತೆ ಅದು ವಾಸಂಟ್ ಹಿ ಆಗಲ್ಲ ಅಂದ್ರೆ ದ ಟೆನ್ಸ್ ಇನ್ ದ ಕ್ವೆಶ್ಚನ್ ಟ್ಯಾಗ್ ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ಇದ್ದಂತ ಟೆನ್ಸ್ ಸೆಂಟೆನ್ಸ್ ಅಲ್ಲಿ ಇದ್ದಂತ ಟೆನ್ಸ್ ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ಕೂಡ ಅದೇ ಟೆನ್ಸ್ ಇರುತ್ತೆ ಈಸ್ ವಾಸ್ ಆಗಲ್ಲ ವಾಸ್ ಈಸ್ ಆಗಲ್ಲ। ಐ ಹೋಪ್ ಯು ಅಂಡರ್ಸ್ಟುಡ್ ಚೆನ್ನಾಗಿ ನೆನಪಿಟ್ಕೋಬೇಕು ನೀವು ಎಕ್ಸಾಮ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಮಾರ್ಕ್ಸ್ ಹೋಗುತ್ತೆ। ನೆಕ್ಸ್ಟ್ ಸೆವೆಂತ್ ರೂಲ್ ನೋಡಲಿ ದ ನೌನ್ಸ್ ಇನ್ ದ ಸ್ಟೇಟ್ಮೆಂಟ್ಸ್ ಆರ್ ಆಲ್ವೇಸ್ ಸಬ್ಸ್ಟಿಟ್ಯೂಟೆಡ್ ಬೈ ದ ಸೂಟೇಬಲ್ ಪ್ರೊನೌನ್ಸ್ ಇನ್ ದ ಕ್ವೆಶ್ಚನ್ ಟ್ಯಾಗ್ ನೋಡಲಿ ರಾಮ್ ಕಮ್ಸ್ ಟು ಮೈ ಹೌಸ್ ಅಂತದೆ ಹೌದಾ ರಾಮ್ ಕಮ್ಸ್ ಟು ಮೈ ಹೌಸ್ ಅಂತದೆ ಡಸ್ ಹಿ ಡಸಂಟ್ ಹಿ ಅಂತ ಆಗುತ್ತೆ ರಾಮ್ ಬದಲಾಗಿ ನಾವು ಹಿ ಯೂಸ್ ಮಾಡ್ತೀವಿ ಪ್ರೊನೌನ್ ಅನ್ನು ಯೂಸ್ ಮಾಡ್ತೀವಿ। ಈ ಸೆವೆಂತ್ ಸೆಂಟೆನ್ಸ್ ಸ್ಟೇಟ್ಮೆಂಟ್ ಅರ್ಥ ಏನಪ್ಪಾ ಅಂತಂದ್ರೆ ದ ನೌನ್ಸ್ ಇನ್ ದ ಸ್ಟೇಟ್ಮೆಂಟ್ಸ್ ಆರ್ ಆಲ್ವೇಸ್ ಸಬ್ಸ್ಟಿಟ್ಯೂಟೆಡ್ ಬೈ ದ ಸೂಟೇಬಲ್ ಪ್ರೊನೌನ್ಸ್ ನೀವು ಮೊದಲನೇದು ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ರಾಣಿ ಅಂತ ಇರ್ಬೋದು ರಾಮ್ ಅಂತ ಇರ್ಬೋದು ರ್ಯಾಬಿಟ್ ಅಂತ ಇರ್ಬೋದು ಹೌದಾ ಕ್ಯಾಟ್ ಅಂತ ಇರ್ಬೋದು ಮಂಕಿ ಅಂತ ಇರ್ಬೋದು ದೇರ್ ಆರ್ ಮೆನಿ ವರ್ಡ್ಸ್ ಆರ್ ದೇರ್ ಬಟ್ ಅದು ಯಾವಾಗ ಅದು ಕ್ವೆಶ್ಚನ್ ಟ್ಯಾಗ್ ಆಗಿ ನೀವು ಯೂಸ್ ಮಾಡ್ತಿರ್ತಾರಲ್ಲ ದಟ್ ಟೈಮ್ ಇಟ್ ಚೇಂಜ್ ಇನ್ ಟು ದ ಪ್ರೊನೌನ್ ಆಗಿ ಯೂಸ್ ಆಗುತ್ತೆ। ನೆಕ್ಸ್ಟ್ ನೋಡಿ
The question tags are always begins with a small letter and of course there is a question mark at the end of the tag. So ಯಾವಾಗಲೂ ಕ್ವಶನ್ ಟ್ಯಾಗ್ಸ್ ಗಳು ಸ್ಮಾಲ್ ಲೆಟರ್ಸ್ ಇರುತ್ತೆ, ಸ್ಮಾಲ್ ಲೆಟರ್ ಇರುತ್ತೆ, ಬಿಗಿನ್ಸ್ ಆಗುತ್ತೆ. ಸೊ ಎಟ್ ದ ಎಂಡ್ ಆಫ್ ದ ಕ್ವಶನ್ ಟ್ಯಾಗ್ ನಾವು ಏನ್ ಯೂಸ್ ಮಾಡಬೇಕು? ಕಂಪಲ್ಸರಿ ಕ್ವಶನ್ ಮಾರ್ಕ್ ಅನ್ನು ಯೂಸ್ ಮಾಡಲೇಬೇಕು. ಸ್ಪೆಷಲಿ ಎಕ್ಸಾಮ್ ಅಲ್ಲಿ ಬರೆಯೋರು ಕೂಡ ಅದು ಕ್ವಶನ್ ಟ್ಯಾಗ್ ಇಟ್ಟ ಮೇಲೆ ಕಂಪಲ್ಸರಿ ಕ್ವಶನ್ ಮಾರ್ಕ್ ಇಡಲೇಬೇಕು. ಒಂದು ವೇಳೆ ಇಡಲಿಲ್ಲಪ್ಪ ಅಂತಂದ್ರೆ ಶುಡ್ ಲಾಸ್ ದ ಮಾರ್ಕ್ಸ್, ಮಾರ್ಕ್ಸ್ ಕೂಡ ಹೋಗುತ್ತೆ. ಸೊ ಕೆಲವೊಂದು ಎಕ್ಸಾಂಪಲ್ ನೋಡಿಕೆ ತೋರಿಸ್ತೀನಿ ನಿಮಗೆ. ಹಿ ಈಸ್ ಅ ಸ್ಟೂಡೆಂಟ್ ಅಂತ ಅದೇ, ಹಿ ಈಸ್ ಅ ಸ್ಟೂಡೆಂಟ್ ಅಂತ ಅದೇ, ಅದೇನಾಗುತ್ತೆ ಇಸಂಟ್ ಹಿ ಅಂತ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಏನು ಅಂತ ಎಕ್ಸಾಂಪಲ್ ಯೂಸ್ ಮಾಡಿದೀವಿ, ಇಟ್ಸ್ ಬಿಕಮ್ ಇಸಂಟ್ ಹಿ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ ಇಸಂಟ್ ಹಿ ಅಂತ ಆಗಿದೆ ಅದು, ಹೌದಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದಿಸ್ ಈಸ್ ಎ ಬುಕ್ ಅಂತ ಅದೇ, ಹೌದಾ? ದಿಸ್ ಈಸ್ ಎ ಬುಕ್ ಅಂತ ಅದೇ, ಇದು ಪಾಸಿಟಿವ್ ಇದೆ. ಇಸಂಟ್ ಇಟ್ ಅಂತ ಇದೆ ನೆಗೆಟಿವ್ ಸೆಂಟೆನ್ಸ್. ಥರ್ಡ್ ಎಕ್ಸಾಂಪಲ್ ನೋಡಿ ಮತ್ತೆ ತೋರಿಸಿದ್ರಿ, ಹಿ ಇಸ್ ನಾಟ್ ಅ ಗೋಪಾಲ್ ಅಂತ ಅದೇ, ಹೌದಾ? ಹಿ ಇಸ್ ನಾಟ್ ಅ ಗೋಪಾಲ್, ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ಅಲ್ಲಿ ಬಂದಾಗ ಈಸ್ ಹಿ ಅಂತ ಪಾಸಿಟಿವ್ ಕ್ವಶನ್ ಟ್ಯಾಗ್ ತಗೊಂಡಿದೆ. ನಾನು ಮೊದಲೇ ಹೇಳಿದ್ದೀನಿ, ರೂಲ್ ಅಲ್ಲಿ ಹೇಳಿದ್ದೀನಿ ಏನಪ್ಪಾ ಅಂತಾರೆ, ಒಂದು ವೇಳೆ ಸೆಂಟೆನ್ಸ್ ಏನಾದರೂ ಪಾಸಿಟಿವ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ, ಸೆಂಟೆನ್ಸ್ ನೆಗೆಟಿವ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ ಅಂತ ಹೇಳಿದ್ದೀನಿ. ಫೋರ್ತ್ ಎಕ್ಸಾಂಪಲ್ ನೋಡಿ, ಶಿ ವಾಸ್ ದ ಬೆಸ್ಟ್ ಗರ್ಲ್ ಅಂತ ಅದೇ, ಹೌದಾ? ಶಿ ವಾಸ್ ದ ಬೆಸ್ಟ್ ಗರ್ಲ್, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ವಾಸೆಂಟ್ ಸಿ, ಮತ್ತೆ ಇಲ್ಲೊಂದು ನೀವು ಅಬ್ಸರ್ವ್ ಮಾಡಬೇಕು. ಥರ್ಡ್ ಸೆಂಟೆನ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಇದೆ, ಈಸ್ ಇದೆ, ಇಲ್ಲಿ ಕೂಡ ಈಸಿ ಯೂಸ್ ಮಾಡಿದೀವಿ. ಇದು ಕೂಡ ನಾನು ರೂಲ್ ಅಲ್ಲಿ ಹೇಳಿದ್ದೀನಿ, ಸ್ಟೇಟ್ಮೆಂಟ್ ಯಾವ ಟೆನ್ಸ್ ಅಲ್ಲಿ ಇರುತ್ತೆ, ಕ್ವಶನ್ ಟ್ಯಾಗ್ ಕೂಡ ಅದೇ ಟೆನ್ಸ್ ಅಲ್ಲಿ ಆಗಬೇಕು. ಇಲ್ಲಿ ನೋಡಿ, ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಯೂಸ್ ಮಾಡಿದೀವಿ ನಾವು ಸ್ಟೇಟ್ಮೆಂಟ್ ಅನ್ನ, ಇಲ್ಲಿ ವಾಸಂಟ್ ಹಿ ಶಿ ಅಂತಾನೆ ಇದೆ, ಹೌದಾ? ನೀವು ಅರ್ಥ ಮಾಡ್ಕೋಬೇಕು ಇದನ್ನು ಕೂಡ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಐ ಹ್ಯಾವ್ ನೋ ಪೆನ್ಸ್ ಅಂತ ಅದೇ, ಐ ಹ್ಯಾವ್ ನೋ ಪೆನ್ಸ್ ಅಂತ ಅದೇ, ಹೌದಾ? ಇಲ್ಲಿ ಕೂಡ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ, ಯಾವ ಅಂತ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬಂದಿದೆ. ಸೊ ನೆಕ್ಸ್ಟ್ ದೇ ವಿ ಆರ್ ನಾಟ್ ಫ್ರೀ ವೇರ್ ದೇ, ದೇ ವಿ ಆರ್ ನಾಟ್ ಫ್ರೀ ಅಂತದೆ, ಇದು ದೇ ಆಗಬೇಕು, ಸ್ವಲ್ಪ ಆರ್ ಅಂತ ಇದೆ, ಹೌದಾ? ಓಕೆ ನೋಡಿ, ದೇ ವಿ ಆರ್ ನಾಟ್ ಫ್ರೀ ಅಂತದೆ, ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ, ವೇರ್ ದೇ ಅನ್ನೋದು ಕ್ವಶನ್ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಏಟ್ ಎಕ್ಸಾಂಪಲ್ ನೋಡಿ, ಟೀಚರ್ ಹ್ಯಾಡ್ ನಾಟ್ ಟಾಟ್ ಪೊಯಮ್ಸ್ ಅಂತ ಅದೇ, ಹೌದಾ? ಹ್ಯಾಡ್ ನಾಟ್ ಈಸ್ ಅ ನೆಗೆಟಿವ್ ಸ್ಟೇಟ್ಮೆಂಟ್ ಇಸ್ ದೇರ್, ಹೌದಾ? ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ, ಹ್ಯಾಡ್ ದೇ ಅಂತ ಪಾಸಿಟಿವ್ ಕ್ವಶನ್ ಟ್ಯಾಗ್ ಯೂಸ್ ಮಾಡಿದೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ದೇ ಆರ್ ಕಮಿಂಗ್ ಟು ಸ್ಕೂಲ್ ಅಂತ ಅದೇ, ಸೊ ಇಟ್ ಇಸ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್, ದೇ ಆರ್ ಕಮಿಂಗ್ ಟು ಸ್ಕೂಲ್ ಬಿಕಮ್ ಆರ್ ಅಂಟ್ ದೇ ಅಂತ, ಇಲ್ಲಿ ನೋಡಿ ಆರ್ ಬಿಕಮ್ ಆರ್ ಅಂಟ್ ಆಗಿದೆ, ಹ್ಯಾಡ್ ಬಿಕಮ್ ಹ್ಯಾಡ್ ನಾಟ್ ಇರೋದು ಹ್ಯಾಡ್ ದೇ ಆಗಿದೆ, ಇಲ್ಲಿ ಆರ್ ಬಿಕಮ್ ಆರ್ ಅಂಟ್ ದೇ ಅಂತ ಆಗಿದೆ. ಟೆಂತ್ ಎಕ್ಸಾಂಪಲ್ ನೋಡಿ, ಐ ಆಮ್ ಅ ಸ್ಟೂಡೆಂಟ್ ಅಂತ ಅದೇ, ಸೊ ಐ ಆಮ್ ಅ ಸ್ಟೂಡೆಂಟ್ ಇದೆ, ಇಲ್ಲಿ ಆರಂಟ್ ಅಂತ ಆರಂಟ್ ಐ ಅಂತ ಬಂದಿದೆ. ನೀವು ಒಂದು ಅಬ್ಸರ್ವ್ ಮಾಡಬಹುದು, ಸರ್ ಇಲ್ಲಿ ಐ ಆಮ್ ಅಂತದೆ, ಇಲ್ಲಿ ಯಾಕೆ ಆರಂಟ್ ಅಂತ ಬಂತಂತ, ಹೌದಾ? ಈ ಆಮ್ದು ಆಮಂಟ್ ಅನ್ನೋ ವರ್ಲ್ಡ್ ಅಲ್ಲಿ ಇಂಗ್ಲಿಷ್ ನಲ್ಲಿ, ಅದಕ್ಕೆ ಅದ್ರ ಬದಲಾಗಿ ನೀವು ಏನ್ ಮಾಡ್ತೀವಿ, ಆರಂಟ್ ಅಂತ ಯೂಸ್ ಮಾಡ್ತೀವಿ. ಇದು ಎಕ್ಸಾಮ್ ಅಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೆಡ್ ಇರುತ್ತೆ, ಟೆಂತ್ ಒನ್ ಎಕ್ಸಾಂಪಲ್, ಸ್ವಲ್ಪ ನೀವು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಿಲ್ಲಿ. ಐ ಆಮ್ ಅ ಸ್ಟೂಡೆಂಟ್ ಅಂತದೆ, ಇಟ್ಸ್ ಬಿಕಮ್ ಆರಂಟ್, ಅಂದ್ರೆ ಆಮಂಟ್ ಅನ್ನೋ ಶಬ್ದ ಇರೋದ ಕಾರಣ ಆಮಂಟ್ ಬದಲಾಗಿ ಆರಂಟ್ ಅಂತ ಯೂಸ್ ಮಾಡ್ತೀವಿ. ಒಂದ್ ವೇಳೆ ಈ ಸೆಂಟೆನ್ಸ್ ಐ ಆಮ್ ನಾಟ್ ಅ ಸ್ಟೂಡೆಂಟ್ ಅಂತದಾಗ, ನೋಡಿಲ್ಲಿ ಐ ಆಮ್ ನಾಟ್ ಅ ಸ್ಟೂಡೆಂಟ್ ಅಂತ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಆಮ್ ಐ ಅಂತ ಆಗುತ್ತೆ, ಯಾಕಂದ್ರೆ ಆಮ್ ಐ ಅಂತ ಒಂದು ವರ್ಡ್ ಇದೆ ಇಂಗ್ಲಿಷ್ ನಲ್ಲಿ. ಸೊ ನಾವು ಇದು ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಟೀಚರ್ ಇರ್ಬೋದು, ಏನೇ ಇರ್ಬೋದು, ಈ ಐ ಎಮ್ ಎ ಅಂತ ಐ ಆಮ್ ಅಂತ ಬಂದಾಗ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ಅದು ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಅಲ್ಲಿ ಆರ್ ಅಂತ ತಗೊಳುತ್ತೆ. ಒಂದ್ ವೇಳೆ ಆ ಸೆಂಟೆನ್ಸ್ ನೆಗೆಟಿವ್ ಇದ್ರೆ ಪಾಸಿಟಿವ್ ಅಲ್ಲಿ ಐ ಆಮ್ ಐ ಅಂತ ತಗೊಳುತ್ತೆ, ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ. ಇದು ಎಕ್ಸಾಮ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಮತ್ತೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೂಡ ಇದು. ನೆಕ್ಸ್ಟ್ ನೋಡಿ, ಟ್ವೆಲ್ತ್ ಎಕ್ಸಾಂಪಲ್, ರಾಣಿ ಈಟ್ಸ್ ಅ ಚೀಸ್, ರಾಣಿ ಈಟ್ಸ್ ಅ ಚೀಸ್ ಅಂತ ಇಲ್ಲಿ. ಇಲ್ಲಿ ಯಾವುದೇ ರೀತಿಯಾದ ಆಕ್ಸಿಲರಿ ವರ್ಬ್ಸ್ ಇಲ್ಲ, ಹೆಲ್ಪಿಂಗ್ ವರ್ಬ್ಸ್ ಇಲ್ಲ, ಆಮ್ ಇಲ್ಲ, ಆರ್ ಇಲ್ಲ, ಈಸ್ ಇಲ್ಲ, ವಾಸ್ ಇಲ್ಲ, ಈ ತರ ಇದ್ದಾಗ ನೀವು ಏನ್ ಮಾಡ್ಬೇಕು, ಇಲ್ಲಿ ಡೂ ಡಸ್ ಅಂತ ಹೇಳಿದೀನಿ ನಾನು, ಹೇಳ್ತಾ ಇದ್ದೀನಿ ರೂಲ್ ಅಲ್ಲಿ, ಹೌದಾ? ರೂಲ್ ಅಲ್ಲಿ ಓದಿರ್ತಾರೆ ನೀವು. ಇಲ್ಲಿ ಡಸಂಟ್ ಶಿ ಅಂತ ಯೂಸ್ ಮಾಡಿದೀವಿ. ನೋಡಿಲಿ, ಒಂದು ಯಾವುದೇ ಆಕ್ಸಿಲರಿ ವರ್ಬ್ ಇಲ್ಲ, ಅದು ಬದಲಾಗಿ ಡಸಂಟ್ ಯೂಸ್ ಮಾಡಿದೀವಿ. ರಾಣಿ ಬದಲಾಗಿ ಪ್ರೊನೌನ್ ಏನ್ ಬಂದಿದೆ, ಶಿ ಬಂದಿದೆ. ಇದು ಕೂಡ ನಾನು ನಿಮ್ಗೆ ರೂಲ್ ಅಲ್ಲಿ ಹೇಳಿದೀನಿ, ನೀವು ಸ್ವಲ್ಪ ನನಗೆ ಹತ್ತಿರದು ರೂಲ್ ಅನ್ನು ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಂಪಲ್ ನೋಡಿ, ಮತ್ತೆ ಒಂದ್ಸರಿ ರೂಲ್ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾವು ಏನು ಹೇಳ್ತಾ ಇದ್ದೀನಿ ಅಂತ. 13th ಎಕ್ಸಾಂಪಲ್ ನೋಡಿ, ಯು ಸ್ಟಡಿ ಇಂಗ್ಲಿಷ್ ಅಂತ ಅದೇ, ಸೊ ಡೋಂಟ್ ಯು ಅಂತ ಅದೇ. ಇಲ್ಲಿ ಕೂಡ ಯಾವುದೇ ರೀತಿಯಾದ ಹೆಲ್ಪಿಂಗ್ ವರ್ಬ್ ಇಲ್ಲ, ಈಸ್ ಇದ್ರೆ ಇಸಂಟ್ ಆಗ್ತಿತ್ತು, ವಾಸ್ ಇದ್ರೆ ವಾಸಂಟ್ ಆಗ್ತಿತ್ತು, ಬಟ್ ಇಲ್ಲಿ ಯಾವುದೇ ಈಸ್ ಇಲ್ಲ, ವಾಸ್ ಇಲ್ಲ, ವೇರ್ ಇಲ್ಲ, ಆರ್ ಇಲ್ಲ, ವಿಲ್ ಇಲ್ಲ, ಅದ್ರ ಬದಲಾಗಿ ಡೂ ಅಂತ ತಗೊಂಡಿದ್ದೀವಿ ನಾವು, ಹೌದಾ? ಡೂ ಬಿಕಮ್ ಅ ಡೋಂಟ್ ಆಗುತ್ತೆ, ಅಂದ್ರೆ ಪಾಸಿಟಿವ್ ಇದೆ. ಯು ಸ್ಟಡಿ ಇಂಗ್ಲಿಷ್ ಅಂತದೆ, ಅದು ಪಾಸಿಟಿವ್ ಇರೋದ್ರಿಂದ ಡೋಂಟ್ ಯು ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹಿ ವಿಲ್ ರೈಟ್ ದಿಸ್ ಬುಕ್ ಅಂತ ಅದೇ, ಹಿ ವಿಲ್ ರೀಡ್ ದಿಸ್ ಬುಕ್ ಅಂತದೆ, ಸೊ ವಿಲ್ ಬಿಕಮ್ ಅ ವಾಟ್ ಹಿಯರ್ ವೋಂಟ್ ಹಿ ಅಂತ ಆಗಿದೆ ನೆಗೆಟಿವ್ ಅಲ್ಲಿ. ನೆಕ್ಸ್ಟ್ ಎಕ್ಸಾಂಪಲ್, ಹಿ ಡಿಡಂಟ್ ಪಾಸ್ ಹಿಸ್ ಎಕ್ಸಾಮ್, ನೋಡಿ ಹಿ ಡಿಡಂಟ್ ಪಾಸ್ ಈಸ್ ಎಕ್ಸಾಮ್ ಅಂತ ಅದೇ, ಹಿ ಡಿಡಂಟ್ ಪಾಸ್ ಈಸ್ ಎಕ್ಸಾಮ್ ಅಂತ ಅದೇ, ಡಿಡ್ ಹಿ ಆಗುತ್ತೆ, ಇದು ಏನಾಗ್ತದೆ, ಇದು ಡಿಡ್ ಹಿ ಅಂತ ಪಾಸಿಟಿವ್ ಕ್ವಶನ್ ಟ್ಯಾಗ್ ತಗೊಂಡಿದೆ. ನೆಕ್ಸ್ಟ್ ಎಕ್ಸಾಂಪಲ್, ಶಿ ವರ್ಕ್ಡ್ ಹಾರ್ಡ್ ಟುಡೇ,
she worked hard today antade idu work undu fast ansade work alla work ade higagi do enagutile positive idre do bantili mele nodide no study antaga illi work antadaga didn't she anta agutte adu okay next nodili 17th example you went to market today antade so illi kuda na fast tense use martidi went to so become a didn't you anta agutte illi idu kuda next 18th nodi she likes him antade illi kuda yavade auxiliary verb alla badlagi doesn't she use anta madidivi na next 19th example nodi i don't need to finish this today anta i don't need to finish andre idu negative question tag ide positive नेगेटिव स्टेटमेंट है हीगे पॉजिटिव क्वेश्चन टाइम यूज डू आई अंत नेक्स्ट एग्जांपल नोडी आई एम नेवर ऑन टाइम अंत आई एम नेवर ऑन टाइम अंत सो अब बदला आई एम नेवर ऑन टाइम नेगेटिव क्वेश्चन टाइम आई एम आई अंत पॉजिटिव बंद है सो आई होप यू अंडरस्टूड द क्वेश्चन टाग अंत अंदी सो मोदल इन सारी वीडियो फ्रॉम द बिगिनिंग चेना नो रूल चेना ओदको सो ओद मेले एल एग्जांपल सर सर कंपेर माता हमी सो स्टेटमेंट सूटेबल आगे निम्ह करेक्ट अर्थ आगते ना निम्ह आम बे आर बेदी विल बेदी डू डज डिड एल यूज ई होप यू अंडरस्टूड क्वेश्चन टैग अंत अंदी इफ यू हैव एनी डाउट्स प्लीज कमेंट मी कमेंट मुखातर हेलबू ई होप यू लाइक मई वीडियो अंदी इफ यू लाइक मई वीडियो रियली प्लीज शेयर सब्सक्राइबी सब्सक्राइब मुखातर नं फ्यूचर बरंत ग्रामर वीडियोस नोटिफिकेशन बरते सो थैंक यू सो मच फॉर वाचिंग मई वीडियो।